ಕೆರೂರ ಗ್ರಾಮದಲ್ಲಿ ಉಚಿತ ಆರೋಗ್ಯ ಶಿಬಿರ. ನಿಸ್ವಾರ್ಥ ಸೇವೆ ಸಲ್ಲಿಸಿದ ಜ್ಯೋತಿಗೌಡ ಪಾಟೀಲ ಜೀವನ ಯುವಕರಿಗೆ ದಾರಿದೀಪ. ಚಿಕ್ಕೋಡಿ ಕೆರೂರ ಗ್ರಾಮದ ಹಿರಿಯ ಜೀವಿ ಜ್ಯೋತಿಗೌಡ ಕೇದಾರಿಗೌಡ ಪಾಟೀಲ್ ಅವರ 83ನೇ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಜಯಸಿಂಗಪುರ ಡಾಕ್ಟರ್ ಸತೀಶ್ ಪಾಟೀಲ್ ತಂಡ ಮತ್ತು ಅದಣಿ ಕುಲಕರ್ಣಿ ಕಣ್ಣಿನ ಆಸ್ಪತ್ರೆಯವರ ವತಿಯಿಂದ ಮೊಣಕಾಲು, ಸೊಂಟ ನೋವು, ಬೆನ್ನು ನೋವು, ಮೂತ್ರ ಸಮಸ್ಯೆ, ಹೃದಯ ಕಾಯಿಲೆ, ಕಿಡ್ನಿ ಸ್ಟೋನ್, ಕಣ್ಣಿನ ಚಿಕಿತ್ಸೆ ಕುರಿತು ಉಚಿತ ಚಿಕಿತ್ಸೆ ನೀಡಲಾಯಿತು. ಕಡಿಮೆ ದರದಲ್ಲಿ ಔಷಧಿ ವಿತರಿಸಿದ್ರು. ಕೇರೂರ ಗ್ರಾಮದ ಸುಮಾರು 3,000 ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನು ವಿತರಿಸಿದ್ರು. ಸದ್ಗುರು ಸೇವಾ ಸಮಿತಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮಾತನಾಡಿ ಆಧ್ಯಾತ್ಮಿಕತೆಯಲ್ಲಿ ತೊಡಗಿಕೊಂಡು ಸಮಾಜದಲ್ಲಿ ನಿಸ್ವಾರ್ಥ ಸೇವೆ ಮಾಡುವ ಸದ್ಗುರು ಜ್ಯೋತಿಗೌಡ ಪಾಟೀಲ್ ಅವರ ಸರಳ ಜೀವನ ಇಂದಿನ ಯುವಕರಿಗೆ ಮಾದರಿಯಾಗಿದೆ. ಸಮಾಜದ ಜನಹಿತಕ್ಕಾಗಿ ಜನರ ಆರೋಗ್ಯ ಶಿಬಿರ ನಡೆಸಲಾಗಿದೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು 40ನೇ ವೇದಾಂತ ಪರಿಷತ್ ಸದ್ಗುರುವಿನ ಜಾತ್ರೆಯು ಬರುವ ದಿನಾಂಕ 13/3/2023 17/3/2023 ಅತಿ ವಿಜೃಂಭಣೆಯಿಂದ ಜರುಗಲಿದೆ. ಸುಮಾರು 60 ವರ್ಷಗಳಿಂದ ನಮ್ಮ ತಂದೆಯವರು ಆಧ್ಯಾತ್ಮಿಕವಾಗಿ ನಮ್ಮ ಕೇರೂರಿನ ಸುತ್ತಮುತ್ತಲ ಗ್ರಾಮಗಳಲ್ಲಿ ಆಧ್ಯಾತ್ಮಿಕ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಈ ವರ್ಷ ಸಹಿತ ಡಾಕ್ಟರ್ ಶಿವಾನಂದ ಭಾರತೀಯಪ್ಪಾಜಿಯವರ ಹಾಗೂ ನಿಡಸೋಶಿಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಲವಾರು ಹರಗುರು ಚರಮೂರ್ತಿಗಳ ದರ್ಶನಾಶೀರ್ವಾದವನ್ನು ನೀಡಲಿದ್ದಾರೆ. ಅವರ ಸಮ್ಮುಖದಲ್ಲಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಪ್ರತಿ ವರ್ಷದಿಂದ ಈ ವರ್ಷವೂ ಜರುಗಲಿದೆ. ಸೋಮವಾರ ದಿನಾಂಕ 13/3/2023 ಸಾಯಂಕಾಲ 5 ಗಂಟೆಗೆ ಮುತ್ತೈದರ ಉಡಿ ತುಂಬುವ ಕಾರ್ಯಕ್ರಮ ಇದೆ. ಅದೇ ದಿನ ಸಾಯಂಕಾಲ 7 ಗಂಟೆಗೆ ಪೂಜ್ಯ ನಾಡು ಕಂಡಂಥ ಅಪರೂಪದ ವ್ಯಕ್ತಿ ಪೂಜ್ಯ ಡಾಕ್ಟರ್ ಶಿವಾನಂದ ಸಿದ್ದೇಶ್ವರ ಅಪ್ಪಾಜಿಯವರ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ದಿನ ಹರಿಕಾ ಮಂಜುನಾಥ್ ಬೆಂಗಳೂರಿನಿಂದ ಬಾಲವಾಗ್ಮಿ ಬಂದು ಭಾರತೀಯ ಸಂಸ್ಕೃತಿ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ. ಅದೇ ಥರ 5 ದಿನಗಳವರೆಗೆ ವಿವಿಧ ಮಠಾಧೀಶರಿಂದ ಶ್ರೀಗಳು ದರ್ಶನಾಶೀರ್ವಾದ ಪ್ರವಚನ ನೀಡಲಿದ್ದಾರೆ. ಕೊನೆಯ ದಿನ ಭವ್ಯವಾದ ಮೆರವಣಿಗೆ ನೀಡಲಿದೆ ಹಾಗೂ ಉಚಿತ ಸಾಮೂಹಿಕವನ್ನು ಈ ವರ್ಷ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಎಲ್ಲ ಸದ್ಭಕ್ತರಲ್ಲಿ ಊರಿನ ನಾಗರಿಕರಲ್ಲಿ ನಾವು ಕೇಳಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಭಾಕರ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕ್ನ ಕೇರೂರ ಶಾಖೆಯ ಅಧ್ಯಕ್ಷ ಬಸಗೌಡ ಪಾಟೀಲ್, ಗ್ರಾಮ ಪಂಚಾಯತ್ ಸದಸ್ಯ ರವಿ ಯಾದವ್, ನ್ಯಾಯವಾದಿಗಳು ಬಿಎನ್ ಪಾಟೀಲ್, ಬಸಗೌಡ ಜ್ಯೋತಿಗೌಡ ಪಾಟೀಲ್, ಕೇದಾರಿಗೌಡ ಪಾಟೀಲ್, ಶಿವಗೌಡ ಪಾಟೀಲ್, ಶಂಕರಗೌಡ ಪಾಟೀಲ್, ಸಿದ್ದಗೌಡ ಪಾಟೀಲ್, ಸಂತೋಷ್ ಗುರವ, ಬಸಗೌಡ ಪಾಟೀಲ್, ರವಿ ಯಾದವ್, ಸುರೇಶ್ ಕುಂಬಾರ, ನಾರಾಯಣ ಕಾಗವಾಡೆ, ರಾಮು ರೇಂದಾಳೆ, ನಾಗೇಂದ್ರ ಕುಂಬಾರ, ರಾಜು ಸಾಜನೆ, ಭೀಮಗೌಡ ಪಾಟೀಲ್, ಕಲ್ಲಗೌಡ ಕಾನಡೆ, ಅಶೋಕ್ ಪಾಟೀಲ್, ಡಾಕ್ಟರ್ ಸಾರಿಕಾ, ರಂಜನಾ ಗಾಯಕ್ವಾಡ, ಮೇಘನಾ ಕಾಂಬ್ಳೆ, ಡಾಕ್ಟರ್ ರಶೀದ, ಡಾಕ್ಟರ್ ಯೋಗೇಶ್ ಮೇತ್ರಿ, ಅಭಿಷಿದ್ದ ವಡೆಯರ, ಶೀತಲ ಚೌಗಲೆ ಮತ್ತು ಜನ್ಮದಿನ ಅಂಗವಾಗಿ ಗ್ರಾಮದ ಸುತ್ತಮುತ್ತ ಶಾಲಾ ಮಕ್ಕಳಿಗೆ ಪೆನ್ ಮತ್ತು ಸಿಹಿ ವಿತರಿಸಲಾಯಿತು.